Hi, good morning. Welcome back to my channel. My name is Vishala. So, ivattina video dalli naan nimge ondu face pack ana share maartta idini. Ivaga face ella dry aagta irutte matte tumba bislu bere. So, summer season bartha ide. So, hagagi adakke related agiruvantada ondu face pack ana nim jothege share maartta idini. So, nodabodu face tumba dull anustha ide. So, adukoskara naan idana use maartta idini. Matte skin tight kuda agutte ee tarada face pack ana ಹಾಕೋದ್ರಿಂದ. ಇವಾಗ ನಾನು ಫಸ್ಟ್ ಫೇಸ್ನ ಫುಲ್ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ಒಂದು ಟಿಶ್ಯೂನ ಪ್ಯಾಡ್ ತೊಗೊಂಡು ಫಸ್ಟು ಹಸಿ ಹಾಲು, ರಾ ಮಿಲ್ಕ್ ಅಂತ ಹೇಳ್ತಾರೆ, ಕಾಯಿಸಿರಬಾರ್ದು ಹಾಲನ್ನು, ಆ ಹಾಲನ್ನು ತೊಗೊಂಡು ಫೇಸಲ್ಲಿರೋ ಡಸ್ಟ್ ಎಲ್ಲ ಕ್ಲೀನ್ ಮಾಡ್ಕೋತೀನಿ. ಸೊ ಕಾಯಿಸಿರೋ ಹಾಲು ತೊಗೊಂಡ್ರೆ ಅಷ್ಟೊಂದು ಕ್ಲೀನ್ ಆಗೋದಿಲ್ಲ. ನಿಮ್ಮ ಹತ್ರ ಕ್ಲೆನ್ಸಿಂಗ್ ಮಿಲ್ಕ್ ಅಂತೇಳಿಬಿಟ್ಟು ಕ್ರೀಮ್ ಸಿಗುತ್ತೆ. ಸೊ ಆ ಥರದ್ದು ಏನಾದರೂ ಕ್ರೀಮ್ ಇದ್ದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಬೋದು. ನಾನಿವತ್ತು ಹಾಲನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನ್ಯಾಚುರಲ್ಲಾಗಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಬೆಟರ್ ಆಪ್ಷನ್ಸ್ ಅಂದರೆ ಹಾಲು. ಸೊ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನಮ್ಮ ಫೇಸ್ಗೆ, ಮತ್ತು ತುಂಬ ನೀಟಾಗಿ ಡಸ್ಟ್ ಎಲ್ಲ ಕ್ಲಿಯರ್ ಆಗುತ್ತೆ. ನೀವು ಆಫೀಸ್ಗೆ ಡ್ಯೂಟಿಗೆ ಹೋಗೋರಾಗಿದ್ದರೆ ಸೊ ಅಲ್ಲಿಂದ ಬಂದಿದ ತಕ್ಷಣ ಡೈಲಿ ನಿಮ್ಮ ಫೇಸನ್ನು ಒಂದು ಸಾರಿ ಈ ಥರ ವೈಪ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಫ್ರೆಶ್ ಫೀಲ್ ಕೊಡುತ್ತೆ, ಮತ್ತು ನೀಟಾಗಿ ಕ್ಲಿಯರ್ ಆಗ್ತಾ ಬರುತ್ತೆ. ಈಗ ನೋಡ್ಬೋದು ನಾನು ಬೇರೆ ಇನ್ನೂ ಒಂದು ಟಿಶ್ಯೂಯಿಂದ ಅದನ್ನು ನೀಟಾಗಿ ಕ್ಲಿಯರ್ ಮಾಡ್ಕೋತೀನಿ ಫೇಸ್ನ. ತುಂಬ ಬೇಗ ಕ್ಲಿಯರ್ ಆಗೋದು ಅಂತ ಹೇಳಿದ್ರೆ ಮೊಸರು ಮತ್ತು ಹಾಲು ಈ ಥರದ್ದು ಯೂಸ್ ಮಾಡಿಕೊಂಡು ಫೇಸ್ನ ಕ್ಲಿಯರ್ ಮಾಡ್ಕೊಬೋದು ಡಸ್ಟಿಂದ. ಸೊ ನೀವು ಹೊರಗಡೆ ಹೋಗಿ ಬಂದಿರ್ತೀರ, ಸೊ ಗಾಳಿಗೆ ತುಂಬ ಡಸ್ಟ್ ಎಲ್ಲ ಮುಕ್ಕಿದ್ಮೇಲೆ ಏನೋ ಒಂಥರ ಅನಿಸಿರುತ್ತೆ. ಫೇಸ್ ವಾಶ್ ಮಾಡಿಕೊಂಡು ಈ ಥರ ಬೇಗ ಒಂದು ಇನ್ಸ್ಟಂಟಾಗಿ ಮೊಸರಾಗಿರ್ಬೋದು ಇಲ್ಲ ಹಾಲಾಗಿರ್ಬೋದು ಅದರಲ್ಲಿ ಒನ್ಸ್ ಮಾಡ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ತಿಕ್ಕಾಗಿರೋ ಒಂದು ಪೇಸ್ಟನ್ನು ಮಾಡ್ಕೋತೀನಿ. ಸೊ ಏನೇನು ಹಾಕ್ತೀನಿ ಅದಕ್ಕೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ನಾನು ಫಸ್ಟ್ ತೊಗೋತಾ ಇರೋದು ಕಡಲೆ ಹಿಟ್ಟು. ಸೊ ಇದನ್ನೆಲ್ಲ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ, ಫ್ರಂಟಲ್ಲಿ ಅಷ್ಟೊಂದು ಕ್ಲಿಯರಾಗಿ ತೋರಿಸೋಕ್ಕಾಗೋದಿಲ್ಲ. ನಾನು ಎಷ್ಟೆಷ್ಟು ಹಾಕ್ಕೊಂಡೆ ಏನೇನು ಹಾಕ್ಕೊಂಡೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗಬೇಕಲ್ವ. ಸೊ ಹಾಗಾಗಿ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಹಸಿ ಕಡಲೆ ಹಿಟ್ಟು ಒಂದನ್ನು ಮಾತ್ರ ಹಾಕೋತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಹಾಫ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಬನ್ನಿ ಇವಾಗ ಬ್ಯಾಕ್ ಕ್ಯಾಮ್ರಾದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ನೋಡ್ಬೋದು ಇಲ್ಲಿ ಒಂದು ಹಾಫ್ ಸ್ಪೂನಷ್ಟು ಹಸಿ ಕಡಲೆ ಹಿಟ್ಟು. ಹಸಿ ಕಡಲೆ ಹಿಟ್ಟನ್ನು ತೊಗೊಂಡ್ರೆ ನಮ್ಮ ಫೇಸ್ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ ಹಸಿ ಕಡಲೆ ಹಿಟ್ಟಿಂದ. ಸೊ ಇವಾಗ ಒಂದು ಹಾಫ್ ಸ್ಪೂನಷ್ಟು ಲೆಮೆನ್, ಇದು ಪ್ಯೂರ್ ಲೆಮೆನ್ನು, ನಾನು ಅಮ್ಮನ ಮನೆಯಿಂದ ತಂದಿದ್ದೆ ಅಂತ ಹೇಳ್ಬಿಟ್ಟು ತೋರಿಸಿದ್ದೆ ಅಲ್ವಾ. ಸೊ ಇದು ಪ್ಯೂರ್ ಹನಿ, ಇದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ನಾನು ಈ ಥರದ ಫೇಸ್ ಪ್ಯಾಕಿಗೆ, ಮತ್ತು ನನಗೆ ಫೇಸ್ ಮಸಾಜ್ಗೆ, ಮತ್ತು ಪಾಪುಗೇನಾದರೂ ತಿನ್ನೋ ಕೊಡಬೇಕು ಅಂದರೆ ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು. ಇವಾಗ ಮೊಸರು, ಒಂದು ಸ್ಪೂನಷ್ಟು ಮೊಸರನ್ನು ಯೂಸ್ ಮಾಡ್ತಾ ಇದ್ದೀನಿ. ಮೊಸರು ಗಟ್ಟಿ ಮೊಸರು ತೊಗೋಬೇಕು. ನಿಮ್ಮ ಫೇಸ್ಗೆ ಪೇಸ್ಟ್ ಎಷ್ಟು ಬೇಕು ಅಂತ ನೋಡ್ಕೊಂಡ್ಬಿಟ್ಟು ನೀವು ಯೂಸ್ ಮಾಡ್ಕೊಳ್ಳಿ. ಇವಾಗ ಅರ್ಧ ಸ್ಪೂನು, ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಶುಗರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಶುಗರ್ ನಮ್ಮ ಫೇಸಲ್ಲಿರೋ ಬ್ಯಾಡ್ ಹೇರ್ಸ್ನ ರಿಮೂವ್ ಮಾಡುತ್ತೆ ಬೇಡದಾಗಿರೋದನ್ನು. ಸೊ ಇವಾಗ ಅದಕ್ಕೆ ಸ್ವಲ್ಪ ಅರಿಶಿನ ಯೂಸ್ ಮಾಡ್ತಾ ಇದ್ದೀನಿ. ಅರಿಶಿನದ ಜೊತೆಗೆ ಸ್ವಲ್ಪ ಆಲೋವೆರಾ ಜೆಲ್, ನಾನು ಪತಂಜಲಿ ಆಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಪ್ಯೂರಿ ಹೈಜಿನಿಕ್ ಅಂತಲೇ ಹೇಳ್ಬೋದು. ಇವಾಗ ಆಲ್ಮಂಡ್ ಆಯಿಲ್, ಸೊ ಬಾದಾಮ್ ಆಯಿಲ್ ಅಂತ ಹೇಳ್ತೀವಲ್ವ, ಆಲ್ಮಂಡ್ ಅಲ್ಲ ಬಾದಾಮ್ ಆಯಿಲ್. ಆಲ್ಮಂಡ್ ಆಯಿಲ್ ಅಂದರೆ ಅದೇ, ಬಾದಾಮ್ ಆಯಿಲ್ ಅಂದರೆ ಅದೇ. ಸೊ ತುಂಬ ಯೂಸ್ ಆಗುತ್ತೆ ಅದು ಕೂಡ ನಮಗೆ ಫೇಸ್ಗೆ. ನೀಟಾಗಿ ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತೆ ನಮ್ಮ ಫೇಸ್ನ ಅಂತ ಹೇಳ್ಬೋದು ಬಾದಾಮ್ ಆಯಿಲ್. ಇವಾಗ ನೋಡ್ಬೋದು ನಾನು ಇವಾಗ ನೋಡ್ಬೋದು ಅದರಲ್ಲಿ ಹಾಕಿರೋ ಶುಗರ್ ನೀಟಾಗಿ ಮೆಲ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಕೊಡಿ. ಇದಕ್ಕೆ ಶುಗರ್ ಕಂಟೆಂಟ್ ಎಲ್ಲ ಬಿಟ್ಟು ನೀರು ಥರ ಒಂದು ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಆಗುತ್ತೆ. ಸೊ ಅಲ್ಲಿವರೆಗೂ ಚೆನ್ನಾಗಿ ಸ್ಪೂನಲ್ಲಿ ಬೀಟ್ ಮಾಡಿ ಇದನ್ನು. ಇದನ್ನು ನೀವು ಸ್ವಲ್ಪ ಒಂದು 10 ಮಿನಿಟ್ಸ್ ಬೀಟ್ ಮಾಡಿದ್ರೆ ಸಾಕಾಗುತ್ತೆ, ನೀಟಾಗಿ ಬ್ಲೆಂಡ್ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ನೋಡ್ಬೋದು ಹಾಲು ಹಚ್ಚಿ ನಾನು ಫೇಸ್ನ ಕ್ಲಿಯರ್ ಮಾಡಿಕೊಂಡೆ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಫೇಸ್ ಅಂತ ನೀವೇ ನೋಡ್ಬೋದು. ಇವಾಗ ಈ ಫೇಸ್ ಪ್ಯಾಕನ್ನು ನನ್ನ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಒಂದು ಬ್ರಷನ್ನು ಯೂಸ್ ಮಾಡ್ಬೋದು, ನಾನು ನನ್ನ ಫಿಂಗರಲ್ಲಿನೇ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಸಕ್ಕರೆ ಉಳಿದಿರುತ್ತೆ, ಸೊ ನನಗೆ ಬ್ರಷಲ್ಲಿ ಸರಿ ಹೋಗೋದಿಲ್ಲ. ಇದರಲ್ಲಾದರೆ ನೋಡ್ತಾ ನೋಡ್ತಾ ಅಪ್ಲೈ ಮಾಡ್ಬೋದು. ಸೊ ಹಾಗಾಗಿ ನಾನು ನೀಟಾಗಿ ಫೇಸ್ಗೆ ಫುಲ್ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಈವನ್ ಆಗಿ ಫುಲ್ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ಇದರಲ್ಲಿ ಹನಿ ಹಾಕಿರೋದ್ರಿಂದ, ಅದು ಪ್ಯೂರ್ ಹನಿ ಆಗಿರೋದ್ರಿಂದ ಕೇರ್ಫುಲ್ಲಾಗಿ ಯೂಸ್ ಮಾಡಿ. ಹೈಬ್ರೋ ಆಗಿರ್ಬೋದು, ಮತ್ತು ಹೈಬ್ರೋ ಆಗಿರ್ಬೋದು, ಮತ್ತು ಐಲ್ಯಾಷಸ್ ಆಗಿರ್ಬೋದು ವೈಟ್ ಆಗುತ್ತಂತೆ. ಪ್ಯೂರ್ ಜೇನುತುಪ್ಪಕ್ಕೆ ಹೈಬ್ರೋ ಮತ್ತು
ಐಲ್ಯಾಷಸ್ ಹತ್ತಿದ್ರೆ ವೈಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಕೂಡ ಕೇರ್ಫುಲ್ಲಾಗಿ, ನನಗೆ ಫಸ್ಟ್ ಮರ್ತೋಗಿತ್ತು ಅದು ಆ ಟಿಪ್ಪು, ಬಟ್ ಹಚ್ಚುವಾಗ ನೆನಪಾಯಿತು ಅಯ್ಯೋ ಐಬ್ರೋಗೆ ಹತ್ಬಿಡ್ತಲ್ಲ ಅಂತೇಳ್ಬಿಟ್ಟು ಭಯ ಅನ್ನಿಸ್ತು ನನಗೆ. ಸೊ ಅದಕ್ಕೋಸ್ಕರನೇ ನೀಟಾಗಿ ಕೇರ್ಫುಲ್ಲಾಗಿ ಹಚ್ಚಿ, ಬಟ್ ನಾನು ಬೇಗ ಒರೆಸ್ಕೊಂಡಿದ್ದರಿಂದ ನನಗೆ ಯಾವುದೇ ಥರದ ಪ್ರಾಬ್ಲಮ್ ಆಗಿಲ್ಲ. ನಾನು ಐಬ್ರೋಗೆ ಐಲ್ಯಾಷಸ್ಗೆ ಒರೆಸ್ಕೊಂಡು ಬಿಡ್ತೀನಿ. ಇವತ್ತಿನ ನೀಟಾಗಿ ಅಪ್ಲೈ ಮಾಡ್ಕೊಬೇಕು. ಇದನ್ನು ಮಿನಿಮಮ್ ಏನಿಲ್ಲ ಅಂದರು ಒಂದು 20 ಮಿನಿಟ್ಸ್ ಅಂತೂ ಬಿಡಬೇಕು. ನಿಮ್ಮ ಹತ್ರ ಕುಕ್ಕುಂಬರ್ ಇದ್ದರೆ ನೀವು ಕುಕ್ಕುಂಬರ್ನ ಕಣ್ಣಿಗೆ ಇಟ್ಕೊಂಡು ಸ್ವಲ್ಪ ಹೊತ್ತು ಮಲಗಿ ಆರಾಮಾಗಿ ರೆಸ್ಟ್ ಮಾಡಿ. ಇದನ್ನು ನೀವು ಸ್ನಾನಕ್ಕಿಂತ ಮುಂಚೆನೆ ಮಾಡಬೇಕು ಅಂತೇನಿಲ್ಲ, ಆರಾಮಾಗಿ ಸ್ನಾನ ಎಲ್ಲ ಆದಮೇಲೆ ಇದನ್ನು ಮಾಡ್ಕೊಳ್ಳೋದ್ರಿಂದ ಇನ್ನೂ ಫ್ರೆಶ್ನೆಸ್ ಕೊಡುತ್ತೆ. ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ಮಾಡ್ತೀರಾ ಅನ್ನೋದಾದರೆ ಫೇಸು ತುಂಬ ಡಸ್ಟಿ ಆಗಿರುತ್ತೆ, ಕಿಚನಲ್ಲಿ ತುಂಬ ಹೊತ್ತಿಂದ ಕೆಲಸ ಮಾಡ್ತಾ ಇರ್ತೀರ, ಸೊ ಸ್ವೆಟ್ ಆಗಿರ್ತೀರ, ಹಾಗಾಗಿ ಅದರಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆರಾಮಾಗಿ ಫ್ರೆಶ್ ಆಗಿ ಸ್ನಾನ ಎಲ್ಲ ಮುಗಿಸಿನೇ ಮಾಡ್ಕೊಳ್ಳೋದ್ರಿಂದ ನೀವು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಕೂಡ ಮಾಡ್ಬೋದು. ಇದನ್ನು ಹಚ್ಕೊಂಡ್ಬಿಟ್ಟು ಆರಾಮಾಗಿ ಕುಕ್ಕುಂಬರ್ನ ಇಟ್ಬಿಟ್ಟು ಕಣ್ಣಿಗೆ, ಇಲ್ಲ ಆಲೂಗಡ್ಡೆ ಸ್ಲೈಸ್ ಅನ್ನೋದ್ರೂ ಕಣ್ಣಿಗೆ ಇಟ್ಬಿಟ್ಟು ಆರಾಮಾಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಬೋದು. ಸೊ ನಾನು ಅದೆರಡೂ ಹಾಕ್ಕೋತಾ ಇಲ್ಲ ಇವತ್ತು. ನಾನು ಹಿಂದಿನ ದಿನ ಸೌತೆಕಾಯಿನ ಹಾಕ್ಕೊಂಡು ಮಲಗಿದ್ದೆ, ಕಣ್ಣಿಗೆ ಬಟ್ಟೆನ ಕಟ್ಬಿಡ್ತೀನಿ ನಾನು ಸೌತೆಕಾಯಿ ಇಟ್ಕೊಂಡಾಗ, ತುಂಬ ತೆಳುಗೆ ಸ್ಲೈಸ್ ಕಟ್ ಮಾಡ್ತೀನಿ ನಾನು ಇಟ್ಕೊಂಡು ಮಲಗಿದ್ದೆ. ಸೊ ಹಾಗಾಗಿ ಇವತ್ತು ನಾನು ಏನೂ ಹಾಕ್ತಾ ಇಲ್ಲ ಕಣ್ಣಿಗೆ, ಯಾಕೆಂದರೆ ನೆನ್ನೆ ಮಾಡಿದ್ನಲ್ವ ಆ ರೀಸನ್ಗೆ ಅಷ್ಟೇ. ಇವಾಗ ನೋಡ್ಬೋದು ಫುಲ್ ಫೇಸ್ಗೆ ಅಪ್ಲೈ ಮಾಡಿ ಆಯಿತು. ಉಳಿದಿರೋ ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ನೆಕ್ಗೆಲ್ಲನೂ ಅಪ್ಲೈ ಮಾಡ್ಕೊಳ್ಳಿ, ಮತ್ತು ಹ್ಯಾಂಡ್ಗೂ ಕೂಡ ಅಪ್ಲೈ ಮಾಡ್ಕೊಬೋದು. ಇಲ್ಲಿ ನೋಡ್ಬೋದು ಇದು ಡ್ರೈ ಆಗಿದೆ, ಇದನ್ನು ಒಂದು 30 ಮಿನಿಟ್ಸ್ ಬಿಟ್ಟಿದ್ದೆ ನಾನು. ಇವಾಗ ಒಂದು ಕಾಟನ್ ಪ್ಯಾಡನ್ನು ತೊಗೊಂಡಿದ್ದೀನಿ, ಇದು ನಿಮಗೆ ಮೆಡಿಕಲಲ್ಲಿ ಸಿಗುತ್ತೆ, ಇದನ್ನು ಯೂಸ್ ಮತ್ತೆ ಯೂಸ್ ಮಾಡ್ಬೋದು ನೀವು, ಸೊ ರೀಯೂಸ್ ಮಾಡ್ಬೋದು. ಅದನ್ನು ಇವಾಗ ನಾನು ಒಂದು ಬೆಚ್ಚಗಿರೋ ನೀರನ್ನು ತೊಗೊಂಡಿದ್ದೀನಿ. ತುಂಬ ಕೋಲ್ಡ್ ವಾಟರ್ ತೊಗೋಬೇಡಿ, ಜಿಡ್ಡಿನಂಶ ಹೋಗೋದಿಲ್ಲ. ಹಾಲು, ಮೊಸರು, ಮತ್ತು ನಾನು ಹನಿ ಹಾಕಿದ್ದೀನಿ, ಮತ್ತು ಆಲ್ಮಂಡ್ ಆಯಿಲನ್ನು ಹಾಕಿದ್ದೀನಲ್ವ, ಸೊ ಹಾಗಾಗಿ ಸ್ವಲ್ಪ ಬೆಚ್ಚಗಿನ ನೀರನ್ನು ತೊಗೊಂಡು ಈ ಬೌಲನ್ನೇ ವೈಪ್ ಮಾಡ್ಕೋತಾ ಇದ್ದೀನಿ. ಸೊ ಈ ಪ್ಯಾಡ್ ನಿಮಗೆ ಬೇಕಂತ ಹೇಳಿದ್ರೆ ನಿಮಗೆ ಮೆಡಿಕಲಲ್ಲಿ ಸಿಗುತ್ತೆ. ಯೂಸ್ ಆ್ಯಂಡ್ ಥ್ರೋ ಅಂತ ಕೇಳಿದ್ರೆ ಅವರು ಮಾಮೂಲಿ ಟಿಶ್ಯೂಸ್ನ ಕೊಡ್ತಾರೆ, ಸೊ ರೀಯೂಸ್ ಕಾಟನ್ ಪ್ಯಾಡ್ಸ್ ಕೊಡಿ ಅಂತ ಹೇಳಿದ್ರೆ ಈ ಥರದ್ದು ಕೊಡ್ತಾರೆ. ಇದನ್ನು ತೊಳೆದು ನಾವು ಮತ್ತೆ ಯೂಸ್ ಮಾಡ್ಬೋದು, ಹಾಗೆ ಇಡ್ಬೋದು. ಸೊ ನಿಮ್ಮ ಕಿಚನಲ್ಲಿ ಏನಾದ್ರು ಶೆಲ್ಫ್ ಕ್ಲೀನ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಈ ಥರದ ವೈಪ್ಸು. ನನ್ನ ಹತ್ರ ತುಂಬ ಇತ್ತು, ಚೆನ್ನಾಗಿದೆ ಇದು, ನಾನು ತೊಗೊಂಡಿದ್ದೆ ಈ ಪರ್ಪಸ್ಗೋಸ್ಕರನೇ ನಾನು ತೊಗೊಂಡಿದ್ದು. ನನಗೆ ಫೇಸ್ಗೆ ಇಲ್ಲ ಪಾಪುಗೆ ಏನಾದರೂ ಬೇಕಾಗುತ್ತೆ ಔಟ್ಸೈಡ್ ಹೋಗುವಾಗ, ತುಂಬ ಕರ್ಚೀಫ್ಸ್ನ ಇಟ್ಕೊಂಡು ಹೋಗೋದಕ್ಕಾಗೋದಿಲ್ಲ, ಸೊ ಆವಾಗ ಈ ಥರದ್ದನ್ನು ಯೂಸ್ ಮಾಡ್ಬೋದಲ್ವ ನಾವು. ಅದಕ್ಕೋಸ್ಕರ ನಾನು ಈ ಥರದ ಟಿಶ್ಯೂಸ್ನ ಯೂಸ್ ಮಾಡ್ತೀನಿ. ತುಂಬ ಕಡೆ ಅವೈಲೇಬಲ್ ಇದೆ, ಸೊ ಒಂದು ಸಾರಿ ನೀವು ಚೆಕ್ ಮಾಡ್ಬೋದು. ಮತ್ತೆ ನೋಡ್ಬೋದು ಇವಾಗ ಫುಲ್ ಫೇಸ್ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನು. ಮತ್ತೆ ಸಪ್ರೇಟ್ ವಾಟರಲ್ಲಿ ಏನು ವಾಶ್ ಮಾಡ್ತಾ ಇಲ್ಲ, ಇವಾಗ ಏನು ಬೌಲಲ್ಲಿರೋ ನೀರಲ್ಲಿ ವಾಟರಲ್ಲಿ ವಾಶ್ ಮಾಡ್ತೀನಿ ಇಷ್ಟೇ. ಅದರಲ್ಲೇ ಅದ್ದಿ 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 ಒಂದು 4-5 ಡೇಸು ಫೇಸ್ನ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಡಿಫ್ರೆನ್ಸ್ ನಿಮಗೆ ಕಾಣುತ್ತೆ, ಫಸ್ಟ್ ಹೇಗಿತ್ತು ಇವಾಗ ಯಾವ ಥರ ಫೇಸ್ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಈ ಥರ ಮಾಡೋದ್ರಿಂದ ನಿಮಗೆ ವೈಟ್ ಹೆಡ್ಸ್, ಡಾಟ್ ಹೆಡ್ಸ್, ಮತ್ತು ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಏನಾದ್ರು ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ, ಮತ್ತು ಪಿಂಪಲ್ಸ್ ಕೂಡ ರಿಮೂವ್ ಆಗುತ್ತೆ. ತುಂಬ ಪಿಂಪಲ್ಸ್ ಆಗ್ತಾ ಇದ್ದರೆ ಯಾಕೆ ಡಸ್ಟಿಗೇ ಪಿಂಪಲ್ಸ್ ಆಗೋದು, ಮತ್ತು ಕೆಲವೊಬ್ಬರಿಗೆ ಹಾರ್ಮೋನ್ ಚೇಂಜಿಂದ ಆಗುತ್ತೆ, ಮತ್ತು ಕೆಲವೊಬ್ಬರಿಗೆ ಕ್ರೀಮ್ಗಳನ್ನ ಚೇಂಜ್ ಮಾಡೋದ್ರಿಂದ ಆಗುತ್ತೆ. ಸೊ ನೀವು ನೋಡ್ಕೊಂಡ್ಬಿಟ್ಟು ಯಾವ ಕ್ರೀಮ್ ನಿಮಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ ಆ ಥರ ಅದೇ ಕ್ರೀಮನ್ನೇ ಯೂಸ್ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದು ನನಗೆ ಎಷ್ಟು ಫ್ರೆಶ್ ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಏನೋ ರಿಲ್ಯಾಕ್ಸ್ ಅನಿಸ್ತಾ ಇದೆ ನನಗೆ, ಆರಾಮಾಗಿ ನಾನು ಫ್ರೆಶ್ನೆಸ್ನ ಫೀಲ್ ಮಾಡ್ತಾ ಇದ್ದೀನಿ. ಸೊ ಈ ಪ್ಯಾಡ್ನ ನೋಡ್ಬೋದು ಸ್ವಲ್ಪನೂ ಕೂಡ ಸಿಂಕ್ ಆಗಿಲ್ಲ, ಎಷ್ಟು ನೀಟಾಗಿದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ವೈಪ್ ಮಾಡಿಬಿಟ್ಟು ಫೇಸ್ನ ಇದನ್ನು ತೊಳೆದು ಉಣಗಿಸಿ ಮತ್ತು ರೀಯೂಸ್ ಮಾಡ್ಕೋಬೋದು ನಾವು. ಸೊ ಇದನ್ನು ನಾನು ಈ ಥರದ ಪರ್ಪಸ್ಗೇ ಯೂಸ್ ಮಾಡ್ತೀನಿ. ಹೊರಗಡೆ ಹೊರಟಾಗ ಪಾಪುಗೆ ಯೂಸ್ ಮಾಡ್ಕೋತೀನಿ ನಾನು, ಅವನಿಗೆ ಫೇಸ್ಗೆ ಆಗಿರ್ಬೋದು, ಇಲ್ಲ ಹ್ಯಾಂಡ್ ವಾಶ್ ಮಾಡಿದಾಗ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಇದಕ್ಕೋಸ್ಕರ ಯೂಸ್ ಮಾಡ್ತೀನಿ. ಇವಾಗ ನೋಡ್ಬೋದು ಫೇಸ್ ಎಲ್ಲ ಫುಲ್ ಕ್ಲಿಯರ್ ಆಯಿತು. ಸೊ ನೆಕ್ಸ್ಟು ಯಾವ ಪ್ರೊಸೀಜರ್ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನಾನು. ಸೊ ಇವಾಗ ನಾನು ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ, ಸೊ ಅದಕ್ಕೋಸ್ಕರ ನಾನು ಬೇರೆ ಯಾವುದು ಕ್ರೀಮ್ ಹಚ್ಚೋದಿಲ್ಲ, ಒಂದು ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿಬಿಡ್ತೀನಿ ಅಷ್ಟೇ. ಸೊ ಇವಾಗ ನೋಡ್ಬೋದು ಸ್ವಲ್ಪ ನಾನು ಪತಂಜಲಿ ಜೆಲ್ಲನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ ಫಸ್ಟು. ಇದು ನಮಗೆ ಹೊರಗಡೆ ಹೊರಟ ನಾವು ಸನ್ ಟ್ಯಾನ್ ಆಗೋದನ್ನು
ಅವಾಯ್ಡ್ ಮಾಡುತ್ತೆ. ಸೊ ಈ ಥರ ಫೇಸ್ ಎಲ್ಲ ಕ್ಲಿಯರ್ ಆದಾಗ ನಾವು ಬಿಸಿಲಿಗೆ ಹೋಗಬಾರ್ದು ಒಂದೇ ಸಾರಿಗೆ. ಅವ ಯಾಕೆ ಅಂತೇಳಿದ್ರೆ ಫೇಸ್ ಎಲ್ಲ ಕ್ಲಿಯರ್ ಆಗಿರೋದ್ರಿಂದ ಟ್ಯಾನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ, ಮತ್ತು ಫೇಸ್ ಟೈಟಾಗಿರುತ್ತಲ್ವ. ಇವಾಗ ಇದು ನೀಟಾಗಿ ಒಂದು ನಮ್ಮ ಫೇಸ್ಗೆ ಕೂಲ್ ಕೊಡುತ್ತೆ, ಮತ್ತು ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಫೇಸನ್ನು. ಒಂದು ಲೇಯರ್ ಥರ ನಮಗೆ ವರ್ಕ್ ಮಾಡುತ್ತೆ ಪತಂಜಲಿ ಜೆಲ್ ಅಂತ ಹೇಳ್ಬೋದು. ಸೊ ಮನೆಯಲ್ಲಿರೋ ಪತಂಜಲಿ ಜೆಲ್ಲನ್ನು ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಇವಾಗ ನೋಡ್ಬೋದು ಫೇಸು ಎಷ್ಟು ಚೇಂಜಸ್ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು. ಏನಾದ್ರು ನಿಮಗೆ ಯಾವಾಗಲೂ ಇವಾಗೂ ಸ್ವಲ್ಪನಾದ್ರು ಚೇಂಜಸ್ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಾನು ಇವಾಗ ಫೇಸ್ ಎಲ್ಲ ಫ್ರೆಶ್ನೆಸ್ ಆದಮೇಲೆ ಮತ್ತೆ ಒಂದು ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತೀನಿ ಅಷ್ಟೇ, ಮತ್ತಿನ್ನು ಬೇರೆ ಏನು ಕೂಡ ನಾನು ಹಚ್ತಾ ಇಲ್ಲ. ಇವಾಗ ನೋಡ್ಬೋದು ನಾನು ಯಾವ ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ ಅಂದರೆ ಹಿಮಾಲಯ, ನಿವ್ಯ, ತುಂಬ ಪ್ರಾಡಕ್ಟ್ ಇದೆ. ನಿಮಗೆ ಯಾವುದು ಇಷ್ಟ, ನಿಮಗೆ ಯಾವುದು ಇಂಟ್ರೆಸ್ಟ್ ಇರುತ್ತೆ, ನೀವು ಆ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ನಾನು ಹಿಮಾಲಯ ಮಾಯಿಶ್ಚರೈಸರ್ನೇ ಜಾಸ್ತಿ ಅಪ್ಲೈ ಮಾಡೋದು. ಸ್ವಲ್ಪ ದೊಡ್ಡ ಬಾಕ್ಸನ್ನು ತಂದಿಟ್ಕೊಂಡಿರ್ತೀನಿ, ಸೊ ಹಾಗಾಗಿ ನಾನು ಹಿಮಾಲಯ ಬಾಕ್ಸನ್ನೇ ಜಾಸ್ತಿ ಯೂಸ್ ಮಾಡ್ತೀನಿ ಹಿಮಾಲಯ ಪ್ರಾಡಕ್ಟನ್ನು. ಇವಾಗ ನೋಡ್ಬೋದು ನಾನು ಆಚೆ ಹೋಗ್ತಾ ಇಲ್ಲ, ನಾನು ಫಸ್ಟೇ ಹೇಳಿದಾಗೆ. ಸೊ ಮನೆಯಲ್ಲೇ ಇರೋದ್ರಿಂದ ನಾನು ಜಸ್ಟ್ ಒಂದು ಮಾಯಿಶ್ಚರೈಸರ್ನ ಹಚ್ಚಿಬಿಟ್ಟು ಒಂದು ಬಿಂದಿ ಇಡ್ತೀನಿ, ಮತ್ತು ಲಿಪ್ಪು ಕೂಡ ಡ್ರೈ ಅನಿಸಿದ್ರೆ ಒಂದು ಲೇಯರ್ನ ಲಿಪ್ ಬಾಮ್ ಥರ ಇರೋದನ್ನು ಹಚ್ಕೋತೀನಿ. ಇಷ್ಟ ಆಯಿತು ಅಷ್ಟೇ ನನ್ನ ಫ್ರೆಂಡ್ಸ್ ನನ್ನ ಫೇಸ್ ಪ್ಯಾಕ್ ಅಂತ ಹೇಳ್ಬೋದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ, ತುಂಬ ನೀಟಾಗಿ ನಮ್ಮ ಫೇಸ್ನ ಹೈಡ್ರೇಟ್ ಮಾಡುತ್ತೆ, ಗ್ಲೋ ಮಾಡುತ್ತೆ. ಸೊ ಹತ್ತಿರದಿಂದ ನೋಡ್ಬೋದು ನೀವು ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು. ನಾನು ಈ ಥರ ಯೂಸ್ ಮಾಡೋದ್ರಿಂದ ನನಗೆ ಯಾವುದೇ ಥರದ ಪಿಂಪಲ್ಸ್ ಆಗಿರ್ಬೋದು, ಮಾರ್ಕ್ಸ್ ಆಗಿರ್ಬೋದು, ಯಾವುದು ಏನೂ ನನಗೆ ಫೇಸಲ್ಲಿ ಇಲ್ಲ. ಸೊ ಫುಲ್ ಕ್ಲೀನಾಗಿದೆ ನನ್ನ ಫೇಸ್ ಅಂತಲೇ ಹೇಳ್ಬೋದು. ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬಿಂಗ್ ಆಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.